ಬೇಕಾದ್ಮೇಲೆ ಮತ್ತೆ ಬೆಂಗಳೂರು ಫಸ್ಟ್ ಕಬನ್ ಪಾರ್ಕ್ ಈಗ ದಿನಕ್ಕೊಂದು ವಿಷಯದಲ್ಲಿ ಸುದ್ದಿಯಲ್ಲಿದೆ ಪಾರಿವಾಳಗಳಿಗೆ ಕಾಳು ಹಾಕಿದ್ರೆ ದಂಡ ಪ್ಲಾಸ್ಟಿಕ್ ಬಳಕೆ ಮಾಡಿದ್ರೆ ದಂಡ ಹೀಗೆ 10 ಹಲವು ಹೊಸ ನಿಯಮಗಳನ್ನು ಹಾಕಿದೆ ತೋಟಗಾರಿಕಾ ಇಲಾಖೆ ಅದರ ಮಧ್ಯೆ ಈಗ ಪಾರಿವಾಳಗಳನ್ನು ಪಾರ್ಕ್ ಒಳಗಡೆನೇ ಬೇರೆ ಕಡೆ ಸ್ಥಳಾಂತರ ಮಾಡೋಕೆ ಹೊರಟಿದೆ झटक गई धूल अटक और लचक मचक के दूर भटक उड़ डगर डगर कस्बे कूचे नुक्कड़ बस्ती में ये होले व कन्नु बिंकद नडिगे आहा ई पारिवाळगळन्नु नोड्तिद्रे मनस्सिगे अदेनो आनंद कब्बन पार्क ना फाउंटेन बळि नीवेनादरू होगिद्रे ई नयन मनोहर दृश्यवन्न नोडे इर्तीरि पक्षी प्रियरंतू सालुगट्टि निंतु काळ हाक्तारे ಆದರೆ ಮೊನ್ನೆ ಮೊನ್ನೆಯಷ್ಟೇ ತೋಟಗಾರಿಕೆ ಇಲಾಖೆ ಕಾಳು ಹಾಕೋದಕ್ಕೆ ಬ್ರೇಕ್ ಹಾಕಿತ್ತು ಆದರೆ ಇದೀಗ ತೋಟಗಾರಿಕೆ ಇಲಾಖೆ ಫೌಂಟೇನ್ ಬಳಿಯಿಂದ ಪಾರಿವಾಳಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡೋಕ್ಕೆ ಮುಂದಾಗಿದೆ ನಮ್ಮ ವಾಕರ್ಸ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಲಿ ಕೆಲವು ವಿಮೆಯವರು ಎಲ್ಲರೂ ಸಹಿತ ಅಲ್ಲಿ ಯಾರ್ಯಾರು ಕಾಳು ಹಾಕ್ತಾರೆ ಅವರು ಸಹಿತ ನಮಗೆ ರಿಕ್ವೆಸ್ಟ್ ಮಾಡ್ಕೊಂಡ್ರು ಪಕ್ಷಿಗಳು ಇರಬೇಕು ಉದ್ಯಾನದಲ್ಲಿ ಇದ್ದರೆ ಚಲೋ ಅಂದಿದ್ದಕ್ಕೆ ಒಂದು ಎರಡು ಪ್ಲೇಸನ್ನು ನಾವು ನೋಡಿದ್ದೀವಿ ಒಂದು ಅಲ್ಲಿ ಬಾಲ್ ಭವನ ಎದುರುಗಡೆ ಒಂದು ಕಲ್ಲಿದೆ ಅದು ಸುತ್ತಮುತ್ತ ಒಂದು ಬಂಡೆ ಪ್ರದೇಶ ಅಲ್ಲೊಂದು ಇನ್ನೊಂದು ಈಗ ಒಂದು ನೋಡಿಬಿಟ್ಟು ಕೃಷ್ಣರಾಜ ಒಡೆಯರ್ ಇದೆ ಏನು ಎಕ್ಸಿಸ್ಟಿಂಗ್ ಇದೆಯಲ್ಲ ಫೌಂಟೇನು ಅದ್ರ ಬಾಜು ಲೆಫ್ಟ್ ಸೈಡ್ ಇನ್ನೊಂದು ಸ್ಮಾಲ್ ಒಂದು ಬಂಡೆ ಇದೆ ಅಲ್ಲಿನೂ ಸಹಿತ ನಾವು ಆ ಸ್ಥಳವನ್ನು ಸಿದ್ಧಪಡಿಸ್ತಾ ಇದ್ದೀವಿ ಅಲ್ಲೇ ಪಕ್ಷಿಗಳಿಗೆ ಒಂದು ಸ್ವಲ್ಪ ಕಾಳು ಹಾಕ್ಬೋದು ಯಾಕಂದ್ರೆ ಅಂತ ನಾವೊಂದು ತೀರ್ಮಾನ ಮಾಡಿದ್ವಿ ಫೌಂಟೇನ್ ಬಳಿ ಕಾಳು ಹಾಕಿದ್ರೆ ರಾತ್ರಿ ವೇಳೆ ಇಲಿಗಳು ಬಂದು ಪೈಪ್ಲೈನ್ ತುಂಡರಿಸುತ್ತವೆ ಹೀಗಾಗಿ ಅಧಿಕಾರಿಗಳು ಪಾರಿವಾಳಗಳ ಶಿಫ್ಟ್ಗೆ ರೆಡಿಯಾಗಿದ್ದಾರೆ ವಾಕರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಉಮೇಶ್ ಈ ಪಾರಿವಾಳಗಳ ಸ್ಥಳಾಂತರ ಮಾಡೋ ಉಸ್ತುವಾರಿ ವಹಿಸಿದ್ದಾರೆ ಅವರು ನೋಡಿ ಇಲ್ಲಿಂದ ಸ್ವಲ್ಪ ಅಲ್ಲಿಗೆ ಶಿಫ್ಟ್ ಮಾಡ್ಕೊಳಕ್ಕೆ ಅಲ್ಲಿಂದ ಕಾಳು ಹಾಕ್ಕೊಂಡು ಸ್ವಲ್ಪ ಕಾಳು ಹಾಕ್ಕೊಂಡು ಒಂದು ಜಾಗ ತೋರಿಸಿದೆ ಅಲ್ಲಿಂದ ಕಾಳು ಹಾಕ್ಕೊಂಡು ಹೋದರೆ ಅದು ಅಲ್ಲಿಗೆ ಬರೋಕ್ಕೆ ಬಂದಿದೆ ಇವಾಗ ಈಗಲೇ ಬಂದೈತೆ 75% ಈಗ ಬಂದಿದೆ ಇನ್ನು ಅದೇ ಥರ ದಿನ ಒಂದು ಸ್ವಲ್ಪ ಇನ್ನೂ ಒಂದು ಎರಡು ಮೂರು ದಿವಸ ಕಾಳು ಹಾಕ್ಕೊಂಡು ಹೋಗಿ ಅಲ್ಲಿಗೆ ಅಲ್ಲಿ ಒಂದು ಜಾಗ ಕೊಟ್ಟಿದ್ದಾರೆ ಆ ಜಾಗದಲ್ಲಿ ಒಂದು ಒಂದು ಸುಮಾರು ಒಂದು 100x100 ಒಂದು ಇದೆ ಅದಕ್ಕೆ ಕಟ್ಟೆ ಕಟ್ಟಿ ಜೊತೆಗೆ ಅಲ್ಲಿ ಎಲ್ಲ ಕಟ್ಟೆ ಕಟ್ಟಿ ನಾವೆಲ್ಲ ನಾವೇ ವಾಕರ್ಸ್ ಅಥವಾ ಆಗಲಿ ಅಥವಾ ಆರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಆಗಲಿ ಕಟ್ಕೊಡ್ತಾರೆ ಕಟ್ಟಕೂಡಲೇ ಅಲ್ಲಿಗೆ ಹಾರ ಹಾಕೋ ಥರ ಮಾಡಿಸಿದ್ವಿ ಫೌಂಟೇನ್ ಬಳಿಯ ಪಾರ್ಕ್ ಮತ್ತು ಬಾಲವನದ ಮುಂಭಾಗವಿರೋ ಬಂಡೆಯ ಜಾಗವನ್ನು ಗುರುತಿಸಲಾಗಿದೆ ಅಲ್ಲಿಗೆ ಶೀಘ್ರದಲ್ಲಿಯೇ ಪಾರಿವಾಳಗಳು ಶಿಫ್ಟ್ ಆಗಲಿದೆ ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಸಚಿನ್ ಜೊತೆ ಶ್ರೇಯಾ ಶೆಟ್ಟಿ ಸುವರ್ಣ ನ್ಯೂಸ್ ಪ್ರತಿಯೊಬ್ಬರಿಗೂ ತಮ್ಮ ಮನೆ ಅಡುಗೆ ಮನೆ ಚೆನ್ನಾಗಿರಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಆದರೆ ಬೆಳಗ್ಗೆದ್ದು ಆಫೀಸ್ ಬ್ಯುಸಿಯಲ್ಲಿರೋ ಜನರಿಗೆ ಕಿಚನ್ ಸ್ವಚ್ಛ ಮಾಡೋದೇ ಕಷ್ಟ ಇನ್ಮುಂದೆ ಆ ಚಿಂತೆ ಇರಲ್ಲ ಯಾಕಂದ್ರೆ ಈಗ ಸ್ಟೈನ್ಲೆಸ್ ಸ್ಟೀಲ್ ಕಿಚನ್ ಲಗ್ಗೆ ಇಟ್ಟಿದೆ ಪಳಪಳ ಹೊಳಿತಿರೋ ಪಾತ್ರೆ ಸ್ಟ್ಯಾಂಡ್ಸ್ ಕಣ್ಕುಕ್ಕುವ ಸ್ಟೀಲ್ ಸ್ಟವ್ ಒಮ್ಮೆಲೆ ನೋಡಿದ್ರೆ ಇಂಥದ್ದೊಂದು ಕಿಚನ್ ನಮ್ಮನೆಯಲ್ಲೂ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಸತ್ತಲ್ವಾ ಅಂದಹಾಗೆ ಇದು ಸ್ಟೈನ್ಲೆಸ್ ಸ್ಟೀಲ್ ಕಿಚನ್ ಇದೇ ಮೊದಲ ಬಾರಿಗೆ ಬೆತ್ ಕಿಚನ್ ಅನ್ನೋ ಸಂಸ್ಥೆ ಬೆಂಗಳೂರಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಕಿಚನ್ ಪರಿಚಯಿಸ್ತಾ ಇದೆ ಈ ಕಿಚನ್ ಲೈಟ್ ವೈಟ್ ಆಗಿದ್ದು ಸಾಕಷ್ಟು ಭಾರ ಹೊರುತ್ತಂತೆ ಕ್ಲೀನ್ ಮಾಡೋದು ಸಖತ್ ಈಸಿ ಶಿಫ್ಟ್ ಮಾಡೋದು ಕೂಡ ಕಷ್ಟವಲ್ಲ ಕರ್ಟಿಂಗ್ಸ್ ಎಲ್ಲ ರಿಮೂವ್ ಮಾಡಿ ಇದರಲ್ಲಿ ನೀವು ಅದನ್ನು 2 screws ಇರುತ್ತೆ ಸಪ್ರೇಟ್ ಒಂದೊಂದು ಯೂನಿಟ್ಗೂ ಸಪ್ರೇಟ್ ಸ್ಕರ್ಟಿಂಗ್ಸ್ ಇದೆ ಅದನ್ನು ರಿಮೂವ್ ಮಾಡಿ ಕ್ಲೀನ್ ಮಾಡ್ಕೋಬೋದು ಆಮೇಲೆ ಇಟ್ ಈಸ್ ವಾಷಬಲ್ ಕ್ಲೀನಿಂಗ್ ಪರ್ಪಸ್ ಒಂದು ಚೆನ್ನಾಗಿದೆ ಆಮೇಲೆ ಇನ್ನೊಂದು ಏನಂದರೆ ವುಡ್ಡಲ್ಲಿ ಫಿಕ್ಸ್ ಮಾಡಿದ್ಮೇಲೆ ನೀವು ಅದು ಕ್ಯಾಬಿನೆಟ್ಸ್ನ ಮೂವ್ ಮಾಡೋದಕ್ಕಾಗಲ್ಲ ಬಟ್ ಇದರಲ್ಲಿ ಆಗಲ್ಲ ಒನ್ಸ್ ಈ ಕಿಚನ್ ಇನ್ಸ್ಟಾಲ್ ಆದಮೇಲೆ ನೀವು ಈ ಕ್ಯಾಬಿನೆಟ್ ನನಗೆ ಇಲ್ಲಿ ಸಫಿಷಿಯಂಟ್ ಆಗಿಲ್ಲ ಕುಕ್ಕಿಂಗ್ ಮಾಡುವಾಗ ಅಂದಾಗ ಶಿಫ್ಟ್ ಮಾಡ್ಬೋದು ಕ್ಯಾಬಿನೆಟ್ಸ್ನ ಈ ಕಿಚನ್ನ ಮತ್ತೊಂದು ವಿಶೇಷ ಟಚ್ ಸ್ಕ್ರೀನ್ ಸ್ಟೌವ್ ವಿದೇಶಗಳಲ್ಲಿ ಹೆಚ್ಚು ಬಳಕೆಯಲ್ಲಿದ್ದ ಈ ಸ್ಟೇನ್ಲೆಸ್ ಸ್ಟೀಲ್ ಕಿಚನ್ಗೆ ಬೆಂಗಳೂರಿಗರು ಮಾರು ಹೋಗಿದ್ದಾರೆ ಫುಡ್ ನೀವು ಪದಾರ್ಥ ಇಟ್ಟರೆ ಯಾವುದೇ ರೀತಿ ಕೆಡಲ್ಲ ಆ್ಯಂಡ್ ವುಡ್ಡಲ್ಲಿ ಇವಾಗ ಮಾರ್ಕ್ಸ್ ಕೊಡ್ತು ಅಂದರೆ ನಿಮಗೆ ನಾನು ಆಲ್ಮೋಸ್ಟ್ ಇವಾಗ ನಮ್ಮ ಫ್ಯಾಮಿಲಿ ತುಂಬ ಮೆಂಬರ್ಸ್ ಇದ್ದಾರೆ ತುಂಬ ತರಕಾರಿ ಹಣ್ಣೆಲ್ಲ ಇಡ್ತೀವಿ ಆದರೆ ಆವಾಗ ತುಂಬ ಹಾಳಾಗುತ್ತೆ ಅದು ಆ್ಯಂಡ್ ವುಡ್ಡು ತುಂಬ ಒಂದು 2-3 ಅಷ್ಟೇ ಅದಾದಮೇಲೆ ಸ್ವಲ್ಪ ಹಳೇದಾಗುತ್ತೆ ಬಟ್ ಸ್ಟೈನ್ಲೆಸ್ ಸ್ಟೀಲ್ ಹೆಂಗೆ ಅಂತಂದರೆ ನಿಮಗೆ ಪದಾರ್ಥಗಳು ಹಾಳಾಗಲ್ಲ ಒಟ್ಟಾರೆ ಸಖತ್ ಬಾಳಿಕೆ ಬರೋ ಸ್ಟೇನ್ಲೆಸ್ ಸ್ಟೀಲ್ ಕಿಚನ್ ಹಾಕಿಸ್ಕೊಳ್ಬೇಕು ಅಂದರೆ ಸುಮಾರು 2.5 lakh ಖರ್ಚಾಗತ್ತೆ ಮನೆಗೊಂದು ಇಂತಹದ್ದೊಂದು ಕಿಚನ್ ಇದ್ರೆ ಎಷ್ಟು ಚಂದ ಅಲ್ವಾ ಬೆಂಗಳೂರಿನಿಂದ ಕ್ಯಾಮರಾಮನ್ ಮಂಜುನಾಥ್ ಜೊತೆ ಮಮತಾ ಮರ್ಧಾಳ ಸುವರ್ಣ ನ್ಯೂಸ್
ಇಸ್ಕಾನ್ನಲ್ಲಿ ನಡೆಯಲಿರುವ ವೇದ ಅಧ್ಯಯನ ಸಂವಾದ ಕಾರ್ಯಕ್ರಮಕ್ಕೆ ಇಂದು ಚಾಲನೆ ದೊರೆತಿದೆ. ಅತ್ಯಂತ ಪ್ರಾಚೀನ ಸಂಸ್ಕೃತಿಯಾದ ವೇದದ ಜ್ಞಾನದ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಹಿನ್ನೆಲೆಯಲ್ಲಿ ಭಾರತೀಯ ವಿದ್ಯಾಭವನ ಹಾಗೂ ಇಸ್ಕಾನ್ ವಿಚಾರಗೋಷ್ಠಿಯನ್ನು ಹಮ್ಮಿಕೊಂಡಿದೆ. ಇಸ್ಕಾನ್ನಲ್ಲಿ ಇಂದಿನಿಂದ ಒಂದು ವಾರದವರೆಗೆ ಸಂವಾದ ಕಾರ್ಯಕ್ರಮ ನಡೆಯಲಿದ್ದು ರಾಜ್ಯದ ವಿವಿಧೆಡೆಯಿಂದ ಹಲವಾರು ವಿದ್ವಾಂಸರು ಪಾಲ್ಗೊಳ್ಳಲಿದ್ದಾರೆ. ಈ ವೇದ ಸಂವಾದ ಕಾರ್ಯಕ್ರಮದಲ್ಲಿ 100ಕ್ಕೂ ಹೆಚ್ಚಿನ ವಿದ್ವಾಂಸರು ದೇಶದ ವಿವಿಧ ಭಾಗಗಳಿಂದ ಬಂದು ಅವರ ಏನು ಅನಿಸಿಕೆಗಳನ್ನ ಮಂಡಿಸ್ತಾ ಇದ್ದಾರೆ. ಇವತ್ತಿಗೆ ವೇದ ಎಷ್ಟು ಪ್ರಸ್ತುತ ಇದೆ ಎಂಬುದು ನಮ್ಮ ಮುಂದೆ ಇರುವಂತಹ ಪ್ರಶ್ನೆ. ಅದಕ್ಕೆ ಅಲ್ಲಿ ಈ ಸಂವಾದದಲ್ಲಿ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದೇವೆ. ಇಸ್ಕಾನ್ ಬೆಂಗಳೂರು ಮತ್ತು ಭಾರತೀಯ ದಿವಾನ್ ಮಾಡ್ತಾರಂಥ ಜಂಟಿಯಾಗಿ ಮಾಡ್ತಾ ಇರುವಂಥ ಒಂದು ಕಾರ್ಯಕ್ರಮ ಇದು. ಇದರ ಉದ್ದೇಶ ಮೂಲತಃ ನಮ್ಮ ವೇದ ಜ್ಞಾನವನ್ನು ವೇದ ಜ್ಞಾನ ಸಂಸ್ಕೃತಿ ಇದೆಯಲ್ಲ, ಅದು ತುಂಬ ಅತ್ಯಂತ ಪ್ರಾಚೀನ ಸಂಸ್ಕೃತಿ, ಸೃಷ್ಟಿಯ ಜೊಡನೆ ಬಂದಂಥ ಸಂಸ್ಕೃತಿ ಇದು. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಹ್ಯಾಂಡ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಸಂಸ್ಥೆ ಇಂದು 24ನೇ ಗ್ರಾಜ್ಯುಯೇಷನ್ ದಿನವನ್ನು ಆಚರಿಸಿತು. ಶಿಕ್ಷಕರ ಸದನದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಸಾವಿರಾರು ಮಕ್ಕಳು ತಮ್ಮ ಪೋಷಕರೊಂದಿಗೆ ಬಂದು ಪ್ರಮಾಣ ಪತ್ರವನ್ನು ಪಡ್ಕೊಂಡ್ರು. ಸಂಸ್ಥೆಯಲ್ಲಿ ಕಲಿತ ಬಗೆಯನ್ನು ಮಕ್ಕಳು ವೇದಿಕೆ ಮೇಲೆ ಹಂಚಿಕೊಂಡ್ರು. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇಂದಿನ ಚಿನ್ನದ ದರವನ್ನು ನೋಡೋಣ ಬನ್ನಿ.